ಸ್ಪರ್ಧೆಯಲ್ಲಿ ಮಿಂಚಿದ ಶಿಕ್ಷಕರು, ನಾವೇನ್ ಕಡಿಮೆಗಂತ ಬಾಳೆಹಣ್ಣು ತಿನ್ನೋ ಸ್ಪರ್ಧೆಯಲ್ಲಿ ಭಾಗಿಯಾದ ಶಿಕ್ಷಕಿಯರು ಅಂತ ಹಾಗೆ ಈಗೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲಾ ಆವರಣದಲ್ಲಿ ಪ್ರತಿದಿನ ಮಕ್ಕಳಿಗೆ ಪಾಠ ಪ್ರವಚನ ಮಾಡುವುದರಲ್ಲಿ ತಲ್ಲೀನರಾಗ್ತಿದ್ದ ಶಿಕ್ಷಕರಿಗೆ ಆಡಳಿತ ಮಂಡಳಿಯು ವಿನೂತನವಾಗಿ ಸ್ಪರ್ಧೆಗಳನ್ನ ಆಯೋಜಿಸಿ ಗಮನ ಸೆಳೆಯಿತು. ಹೌದು, ಕೆವಿ ವೆಂಕಟಪ್ಪ ಶಿಕ್ಷಣ ದತ್ತಿ ಹಾಗೂ ಟ್ರಸ್ಟ್ ಡೇ ಪ್ರಯುಕ್ತ ಶಿಕ್ಷಕರಿಗಾಗಿ ಈ ವಿಶೇಷ ಸ್ಪರ್ಧೆ ನಡೆಸಲಾಗಿತ್ತು. ಶಿಕ್ಷಕರಿಗಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಆಯೋಜಿಸಿದ್ರೆ ಶಿಕ್ಷಕಿಯರಿಗಾಗಿ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳ ಮುಂದೆ ಯಾವುದೇ ಮುಜುಗರ ಪಡ್ಕೊಳ್ಳದೆ ಮುಗಿಬಿದ್ದು ಮುದ್ದೆ ತಿಂದು ಸೈಯನಿಸಿಕೊಂಡ್ರು. ಶಿಕ್ಷಕ ಶ್ರೀನಿವಾಸ್ ಬರೋಬ್ಬರಿ 2 ಕೆಜಿಯಷ್ಟು ಮುದ್ದೆ ತಿನ್ನುವ ಮೂಲಕ ಮೊದಲ ಸ್ಥಾನ ಗಿಟ್ಟಿಸಿಕೊಂಡ್ರು. ಸ್ಪರ್ಧೆಗಳ ಕುರಿತಾಗಿ ಕೆವಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ನವೀನ್ ಕಿರಣ್ ಹೇಳಿದ್ದು ಹೀಗೆ. ಬಾಳೆಹಣ್ಣು ತಿನ್ನುವಂತಹ ಸ್ಪರ್ಧೆ ಮತ್ತು ಪುರುಷರಿಗೆ ಮುದ್ದೆ ತಿನ್ನುವಂತಹ ಸ್ಪರ್ಧೆ, ಬಹುಶಃ ಇದು ಒಂದು ರೀತಿ ವಿನೂತನವಾಗಿತ್ತು. ತುಂಬ ನೋಡಲಿಕ್ಕೂ ಕೂಡ ತುಂಬ ಆಹ್ಲಾದಕರವಾಗಿತ್ತು. ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಭಾಗವಹಿಸಿ ಹಾಡು, ನೃತ್ಯ, ಕಲೆ ಮತ್ತು ಪ್ರಬಂಧ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಚಿತ್ರ ಬಿಡಿಸುವುದು, ಸಾಮೂಹಿಕ ಗೀತೆ ಎಲ್ಲವಲ್ಲೂ ಸಹ ಭಾಗವಹಿಸ್ತಾ ಇದ್ದಾರೆ. ಇನ್ನು ಶಿಕ್ಷಕರು ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಮಿಂಚಿದ್ರೆ ಇತ್ತ ಶಿಕ್ಷಕಿಯರು ನಾವೇನ್ ಕಮ್ಮಿ ಅಂತ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಗಮನ ಸೆಳೆದ್ರು. ತಲಾ 1.5 ಕೆಜಿಯಷ್ಟು ಬಾಳೆಹಣ್ಣುಗಳನ್ನ ತಿನ್ನುವ ಸ್ಪರ್ಧೆಯಲ್ಲಿ ಶಿಕ್ಷಕಿಯರು ನೀನಾ ನಾನಾ ಅಂತ ಪೈಪೋಟಿ ನಡೆಸಿದ್ರು. ಸಿಪ್ಪೆ ತೆಗೆದ ಕ್ಷಣಾರ್ಧದಲ್ಲಿ ಗಬಗಬನೆ ಬಾಳೆಹಣ್ಣುಗಳನ್ನ ತಿನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ರು. ಕೊನೆಯಲ್ಲಿ ಶಿಕ್ಷಕಿ ರಾಣಿ ಅತಿ ಹೆಚ್ಚು ಬಾಳೆಹಣ್ಣು ತಿನ್ನುವ ಮೂಲಕ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು. ಬಾಳೆಹಣ್ಣು ಸ್ಪರ್ಧೆಯಲ್ಲಿ ಎಷ್ಟು ಬಾಳೆಹಣ್ಣು ತಿಂದ್ರೆ ಅಷ್ಟು ಬಾಳೆಹಣ್ಣು ಹೇಗೆ ಸಾಧ್ಯ ಆಯ್ತು? 18 ಬಾಳೆಹಣ್ಣನ್ನು ತಿಂದಿದ್ದೇನೆ. ಇದು 3ನೇ ವರ್ಷನೂ ನಾನು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. 3 ವರ್ಷದಿಂದ ನಾನೇ ಪ್ರಥಮ ಸ್ಥಾನವನ್ನು ಗಳಿಸುತ್ತಿದ್ದೇನೆ. ಹೆಂಗೆ ಫಸ್ಟ್ ಬಂದ್ರಿ? ಅದೇ ಒಂದ್ಸ ತಗೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ಅದೇ ಥರ ಅಭ್ಯಾಸದಿಂದ ನಾನು ಪ್ರಥಮ ಸ್ಥಾನ ಬಾಳೆಹಣ್ಣು ಸುಲಿದು ತಿಂದಿದ್ದೇನೆ. ಕಾಂಪಿಟೇಷನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಒಟ್ಟಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಶಿಕ್ಷಕ ಶಿಕ್ಷಕಿಯರು ಕೆಲ ಹೊತ್ತು ಎಲ್ಲವನ್ನ ಮರೆತು ಸ್ಪರ್ಧೆಯಲ್ಲಿ ಎಂಜಾಯ್ ಮಾಡಿದ್ರು. ಮನರಂಜನಾ ಚಟುವಟಿಕೆಗಳನ್ನ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಶಿಕ್ಷಕರಿಗೂ ಏರ್ಪಡಿಸುವ ಮೂಲಕ ಆಡಳಿತ ಮಂಡಳಿಯು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿದ್ದು ವಿಶೇಷವಾಗಿತ್ತು.